ಅಮೆರಿಕಲ್ ನ ಜಾಸ್ತಿ ಅಭಿಮಾನಿಗಳು ಇದಾರೆ. ಹುಚ್ಚಾವಿಕೆಟ್ ಆಪ್ ಅಂತ ಓಪನ್ ಮಾಡಿ ನೋಡಿ, ವಿಡಿಯೋ ಗೇಮ್ಸ್ ಬರುತ್ತೆ. ಈ ಮ್ಯಾನು ಸ್ಪೈಡರ್ ಮ್ಯಾನ್ ಹಂಗೆ ನಂದುರ್ದು ಬಿಟ್ಟಿದ್ದಾರೆ. ಜನರು ಇವಾಗ ಖುಷಿ ಪಡ್ತಾರೆ, ನನ್ನ ಹತ್ರ ಸೆಲ್ಫಿ ಇಸ್ಕೊಳ್ಳುವಾಗ ಮೊದಲು ಭಯ ಪಡ್ತಿದ್ರು, ಇವಾಗ ಖುಷಿ ಪಡ್ತಾರೆ. ಮನೆಗಿರೋ ಹೆಣ್ಮಕ್ಳು ಒಂಥರ ನೋಡೋದು, ಹೊರಗಿನ ಇರೋ ಹೆಣ್ಮಕ್ಳು ಬೇರೆ ತರ ನೋಡೋದು ತಪ್ಪಲ್ವಾ? ಮಾಡೋದಲ್ಲ ಮಾಡಿ ಎದ್ದೇಳುಕೊಂಡೆ, ಬಸ್ಸಿ ಟೈಮ್ ಆಗಿದೆ, ನಿನಗಿದು ಬೇಕಿತ್ತ ಮಗನೇ, ವಾಪಸ್ಸು ಬಂದೋ ಶಿವನೇ, ಬ್ಯಾಗು ಇಳಿಸಿದ ನಡಿ, ಬೋಡು ನೋಡು ಬಸ್ಸುವತ್ತು. ಸಾಂಗ್ ಇಂದ ಹಿಟ್ ಆಗಿದ್ದೀರಾ? ಎಲ್ಲರೂ ಬರೀ ಸಾಂಗ್ಗಳು ಮಾಡ್ಕೊಂಡೇ ಹೋಗ್ತಿದ್ರು, ಪಿಕ್ಚರ್ ಯಾರು ಮಾಡ್ತಿದ್ರು? ನಿಮಗೂ ಹೆಂಗೆ ತಿಂತಾರೆ, ಹೆಂಗೆ ತಿಂದು ನೋಡ್ಕೊಳ್ಳಿ ಆ ಥರ ದೃಷ್ಟಿಯಲ್ಲಿ. ಬಟ್ ಬೇರೆ ಹುಡುಗಿನ ಯಾಕೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ? ತಂದೆಗೆ ನಾವು ಚಪ್ಪಲಿ ಕೊಡಿಸ್ಬೇಕು, ತಂದೆ ಪಾದದಿಂದ ಬೆವರ್ತಾರೆ, ಹಣೆಯಿಂದ ಅಲ್ಲ. ಒಂದೊಂದು ಸರಿ ಕೋಪದಲ್ಲಿ ಆಗುತ್ತೆ, ಬಟ್ ಅವನು ನನಗೆ ತಮ್ಮ ಥರ, ಅದು ಯಾರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಈ ನಡುವೆ ಕೋಪ ಕಮ್ಮಿ ಅಂದರೆ ನನ್ನ ಕೋಪ ಮಾಡಿಸೋದಿಲ್ಲ. ಈಗ ಯಾವ ಸಿನಿಮಾ ನಂದಲ್ಲೂ ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಎಲ್ಲೂ ಐಟಮ್ ಸಾಂಗ್ ಇರಲ್ಲ. ಯಾರು ಯಾರನ್ನು ತುಳಿಯೋಕ್ಕಾಗಲ್ಲ. ನಿನ್ನ ಕಣ್ಣಿನ ನಿನ್ನ ಕಣ್ಣಿನ ಹನಿಯು ನಾನಮ್ಮ, ನಿನ್ನ ಗುರುತಿನ ನಿನ್ನ ಗುರುತಿನ ಉಸಿರು ನಾನಮ್ಮ, ಗುಳಿಗಂಟೆಯ ಗುಳಿಗಂಟೆಯ ಸದ್ದು ನಾನಮ್ಮ, ನನ್ನ ಹೃದಯದ ನನ್ನ ಹೃದಯದ ಬಡಿತವು ನೀನಮ್ಮ, ನೀನೇ ಜೀವ ನಾನೇ ಮಳೆಯು, ನಾನೇ ಮಳೆಯು, ನಾನೇ ಮಳೆಯು, ನಾನೇ ಮಳೆಯು, ಕಾವೇರಿ ನಿನ್ನ ಪ್ರೀತಿಗೆ ಮತ್ತೆ ಹುಟ್ಟುವೆನು. ಹಾಯ್ ಹಲೋ ಸುದ್ದಿಮನೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟರು. ಬನ್ನಿ ಹುಚ್ಚ ವೆಂಕಟರು ನಮ್ಮ ಸುದ್ದಿಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಸುದ್ದಿಮನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಬಣ್ಣದ ಲೋಕದ ನಂಟು ಹೇಗೆ ಶುರು ಆಯಿತು? ನಮಗೆ ನಮ್ಮ ತಾಯಿ ವಾರಕ್ಕೊಂದು ಪಿಕ್ಚರ್ ನೋಡಲೇಬೇಕು. ನಮ್ಮ ಮನೆ ಹತ್ರ ಇಂದಿರಾನಗರಲ್ಲಿ ಆದರ್ಶ ಥಿಯೇಟ್ರ್ ಇತ್ತು, ಹಲಸೂರಲ್ಲಿ ಮಾರುತಿ ಥಿಯೇಟ್ರ್ ಅಂತಿತ್ತು. ಸೊ ನಮ್ಮಮ್ಮ ಏನು ಮಾಡ್ಬಿಡೋರು, ಎವ್ರಿ ಶುಕ್ರವಾರ ಯಾವುದೇ ಪಿಕ್ಚರ್ ರಿಲೀಸ್ ಆಗಲಿ ಕನ್ನಡ ರಿಲೀಸ್ ಆಗ್ತಿದ್ದಿದ್ದು. ಹಿಂದಿ ನೋಡಬೇಕಂದ್ರೆ ಗ್ಯಾಲಕ್ಸಿ ಥಿಯೇಟ್ರಿಗೆ ಹೋಗ್ತಿದ್ರು. ಲಿಡೋ ಇತ್ತು, ಅದು ನಮ್ಮ ಮನೆ ಹಲಸೂರು ಹತ್ರ ಇತ್ತು ಅಲ್ಲಿ. ಆ್ಯಂಡ್ ಪ್ರತಿ ಟೈಮು ಸಿನಿಮಾಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗೋರು. ಆ್ಯಂಡ್ ಎಲ್ಲ ಬರೋದು ತಾಯಿ ಆಶೀರ್ವಾದದಿಂದ, ತಾಯಿ ರಕ್ತದಿಂದ. ಹಂಗೆ ನನಗೂ ಈ ಸಿನಿಮಾ ಅನ್ನೋದು ಬಂದಿರೋದು ತಾಯಿ ರಕ್ತದಿಂದ, ತಾಯಿ ಆಶೀರ್ವಾದದಿಂದ. ಹುಚ್ಚ ವೆಂಕಟ್ ಅವ್ರಿಗೆ ಈ ನಡುವೆ ಸ್ವಲ್ಪ ಕೋಪ ಕಡಿಮೆ ಆಗಿದೆ, ಒಪ್ಕೊಂತೀರಾ? ಈ ನಡುವೆ ಕೋಪ ಕಮ್ಮಿ ಅಂದರೆ ನನ್ನ ಕೋಪ ಮಾಡಿಸೋದಿಲ್ಲ. ಈಗ ಇವಾಗ ಏನಾಗಿದೆ ಅವ್ರಿಗೂ ಅರ್ಥ ಆಗಿದೆ, ಅವ್ನು ಯಾಕೆ ಕೋಪ ಮಾಡ್ಕೊತಾನೆ, ಏನು ವಿಷಯ ಕೋಪ ಮಾಡ್ಕೊತಾನೆ. ಆ ವಿಷಯ ಬಿಟ್ಟು ಬೇರೆ ಮಾತಾಡಿದ್ರೆ ಅವ್ನು ಕೋಪ ಮಾಡ್ಕೊಳಲ್ಲ, ಅಂಥ ವಿಷಯಗಳೇ ಮಾತಾಡೋಣ ಅಂತೇಳಿ ಜನನೂ ಬದಲಾಗಿದ್ದಾರೆ. ಆ್ಯಂಡ್ ಜನರಿಗೂ ಇವಾಗ ಖುಷಿ ಪಡ್ತಾರೆ, ನನ್ನ ಹತ್ರ ಸೆಲ್ಫಿ ಇಸ್ಕೊಳ್ಳೋವಾಗ ಮೊದಲು ಭಯ ಪಡ್ತಿದ್ರು, ಇವಾಗ ಖುಷಿ ಪಡ್ತಾರೆ, ಸಂತೋಷದಿಂದ ಸೆಲ್ಫಿ ಇಸ್ಕೊತಾರೆ. ಆ್ಯಂಡ್ ಎಸ್, ಸುಮ್ಮನೆ ಕಿರ್ಚೋದು, ಸುಮ್ಮನೆ ಬೈಯೋದು ಇದು ನಾನಲ್ಲ. ಏನಾದರೂ ರೀಸನ್ ಇದ್ದರೆ ಬೈತೀನಿ, ರೀಸನ್ ಇದ್ದರೆ ಕೂಗ್ತೀನಿ. ಅಂಥ ರೀಸನ್ಗಳು ಈ ನಡುವೆ ಯಾವುದೂ ಬರ್ತಿಲ್ಲ. ಆ್ಯಂಡ್ ಜನ ನನ್ನ ಕೈ ಹಿಡ್ದವ್ರೆ. ನಾನು ಮಂಗಳೂರಿಗೂ ಹೋಗಿದ್ದೆ 3 ದಿನ ಹಿಂದೆ. ನನಗೆ ಎಷ್ಟು ಪ್ರೀತಿಸ್ತಾರೆ ಜನ ಅಂದರೆ ಅಷ್ಟೊಂದು ಪ್ರೀತಿ ನಿಜವಾಗ್ಲೂ ನಾನು ಮರೆಯೋಕ್ಕಾಗಲ್ಲ. ಮಂಗಳೂರವ್ರಿಗೆ ಥ್ಯಾಂಕ್ಸು, ಅಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ. ಯಾವಾಗೂ ನನ್ನ ಮಗಂದು ಅಂತ ಹೇಳ್ತಿರಲ್ಲ, ಯಾಕದು? ಅದು ನನ್ನ ಮಗನ ಮೊದಲಿಂದ ಚಿಕ್ಕ ವಯಸ್ಸಿಂದ ಅದು ಬಂದ್ಬಿಡ್ತು. ನನ್ನ ಮಗಂದು ಅಂತ ಅದೇ ಇವಾಗ ಹೈಲೈಟ್ ಆಗೈತೆ. ಓಕೆ, ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ತಿರಲ್ಲ, ಎಷ್ಟು ನಿಜ ಇದು? ಇವಾಗ ಯೂಟ್ಯೂಬಲ್ಲಿ ಓಪನ್ ಮಾಡಿ ನಾನು ತೋರಿಸ್ತೀನಿ, ಹುಚ್ಚ ವೆಂಕಟ್ ಫ್ಯಾನ್ಸ್ ಆಲ್ ಓವರ್ ವರ್ಲ್ಡ್ ಅಂತ ಓಪನ್ ಮಾಡಿ ಅಲ್ಲಿ. ಹುಚ್ಚ ವೆಂಕಟ್ ಯೂಟ್ಯೂಬಲ್ಲ? ಹಾಂ, ಯೂಟ್ಯೂಬಲ್ಲಿ ಹುಚ್ಚ ವೆಂಕಟ್
ವರ್ಲ್ಡ್ ವೈಡ್ ಫ್ರೆಂಡ್ಸ್ ಅಥವಾ ಸೇನೆ ಉಚ್ಚ ವೆಂಕಟ್ ಸೇನೆ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಫ್ಯಾನ್ಸಾ ಫ್ಯಾನ್ಸು ಸೇನೆಗಳು ಇರುತ್ತೆ ಯಾವುದೇ ಇದೆ ಐದು ವರ್ಷದ ಹಿಂದೆ ಹಾಕಿರೋ ವಿಡಿಯೋಗಳಿದೆ ನೋಡಿ ಎಲ್ಲ ಐತೆ ಒಂದೇ ಒಂದಿದೆ ಅಷ್ಟೇ ಇಲ್ಲ ನೀವು ಫೇಸ್ಬುಕ್ ಓಪನ್ ಮಾಡಿ ವೆರಾರ್ ಉಚ್ಚ ವೆಂಕಟ್ ಸೇನೆ ಇನ್ ದ ವರ್ಲ್ಡ್ ಅಂತ ಐತಾರಲ್ಲ ಇಲ್ಲ ಐತಾರ ನೋಡಿ ತೆಗಿದೆ ಇಲ್ಲ ಇದರಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಸಿಗ್ತಾ ಇಲ್ಲ ಅದು ಫೇಸ್ಬುಕ್ಕಲ್ಲಿ ನೋಡೋಣ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಓಕೆ ಈಗ ನಿಮ್ಮ ಸೇಲ್ ಎಷ್ಟು ಜನ ಇದ್ದಾರೆ ನೀವು ಉಚ್ಚಾರ ಸೇನೆ ಇದೆ ಹೆಂಗ್ ನಡೀತಿರೋದಂದ್ರೆ ಅವರೇ ಓಪನ್ ಮಾಡಿ ನನ್ನ ಹೆಸರಲ್ಲಿ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ ನನ್ನ ನಮ್ಮಪ್ಪ ಅಮ್ಮ ಹೆಸರಲ್ಲಿ ನನ್ನ ಹೆಸರಲ್ಲಿ ಸೇನೆಗಳು ಕೆಲಸ ಮಾಡ್ತಾವ್ರೆ ಎಷ್ಟು ಜನ ಇದ್ದಾರೆ ಜನ ಅಂತ ನಾನು ಕೌಂಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವು ವರ್ಲ್ಡ್ ವೈಡ್ ಇದ್ದಾರೆ ಇವಾಗ ಉಚ್ಚ ವೆಂಕಟ್ ಸೇನೆ ವರ್ಲ್ಡ್ ವೈಡ್ ಅಂತ ಓಪನ್ ಮಾಡಿ ಜರ್ಮನಿ ಲಂಡನ್ ಎಲ್ಲ ಬರುತ್ತೆ ನೀವು ಓಪನ್ ಒಂದು ನೋಡಿ ನಗರದಲ್ಲ ಇಲ್ಲ ಇಲ್ಲ ನಾನು ನಗ್ತಾ ಇಲ್ಲ ನಾನು ಈಗ ಅಲ್ಲೆಲ್ಲ ಹೋಗಿ ಬಂದಿದ್ರು ಎಲ್ಲ ಕಡೆ ಫ್ಯಾನ್ಸ್ ಕರೆದಿದ್ದಾರೆ ಆ ಕಡೆ ಎಲ್ಲ ಕರೆದಿದ್ದಾರೆ ನಾನು ಹೋಗಿಲ್ಲ ಅದು ಹೋಗಿಲ್ಲ ಈಗ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಅವರು ಬೇರೆ ಕಡೆಗೆ ಜರ್ಮನಿ ಅಂದ್ರೆ ಅಮೆರಿಕಾ ಅಂದ್ರೆ ಇವಾಗೆಲ್ಲ ಅದೇ ಹೇಳಿಲ್ವಾ ಊಟದ ಐಟಮ್ಸ್ಗಳು ಅದನ್ನ ಕೊಡ್ತಾರೆ ಅಂಡ್ ಬಡವರಿಗೆ ದುಡ್ಡು ಕೊಡ್ತಾರೆ ಅವರು ನನ್ನ ಹೆಸರಲ್ಲಿ ಮಾಡ್ತಾರೆ ಓಕೆ ಅವ್ರಿಗೆ ಏನು ಸ್ಫೂರ್ತಿ ನಿಮ್ಮ ನೋಡಿ ಮಾಡೋದಕ್ಕೆ ಅಲ್ಲಿರೋರಿಗೆಲ್ಲ ನಾನು ಮೊದಲು ನಾನು ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಜನರಿಗೆ ಕಷ್ಟದಲ್ಲಿರೋರಿಗೆ ಅದೇ ಅವ್ರಿಗೆ ಸ್ಫೂರ್ತಿ ಕೆಲವೊಂದ್ಸಲ ನೀವು ಚಿತ್ರ ವಿಚಿತ್ರವಾಗಿ ಆಡ್ತಾ ಇರ್ತೀರಾ ಜನ ಏನು ಅನ್ಕೋದು ಅಂತ ಅನ್ಸಲ್ವ ನಿಮಗೆ ಇಲ್ಲ ಖಂಡಿತ ಇವಾಗ ಅನ್ಕೊಂತಿಲ್ಲ ಯಾಕಂದ್ರೆ ನನಗೆ ಅರ್ಥ ಆಗಿದೆ ನಾನು ಯಾರ ಹತ್ರ ಹೆಂಗಿರ್ಬೇಕು ಅಂತ ಮೊದಲು ನಾನು ಎಲ್ಲ ಮನೆಯವರು ನಮ್ಮ ಮನೆಯವ್ರ ಥರ ನಾನು ಟ್ರೀಟ್ ಮಾಡಿದೆ ನನ್ನ ಮನೆಯವ್ರ ಜೊತೆ ಹೆಂಗಿರ್ತೀನೋ ಹಂಗೆ ಆಡ್ತಿದ್ದೆ ಬಟ್ ಇವಾಗ ನಂಗೆ ಅನಿಸ್ತಿದೆ ನಾನು ಆ ಥರ ಆಡಕೂಡ್ದು ಯಾಕಂದ್ರೆ ನಾನು ಅವ್ರ ಮನೆಯವರಲ್ಲ ನಾನು ಸಿನಿಮಾ ರಂಗದ ನಾನು ಹೆಂಗಿರ್ಬೇಕು ಹಂಗಿರ್ಬೇಕು ಆ ಥರ ನಡ್ಕೊಂಡು ಇವಾಗ ಬರ್ತಾ ಇದ್ವಿ ಓಕೆ ಬರ್ತಾ ಇಲ್ಲ ಅಭಿಮಾನಿಗಳು ಮನೆ ಹತ್ರ ಬರ್ತಾರಾ ಬರ್ತಾರೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ಇವತ್ತವರೆಗೂ ಬೊಕ್ಕೆಗಳು ಹೂವುಗಳು ಮತ್ತೆ ಇದು ಐಡ್ಲುಗಳೆಲ್ಲ ಯಾವ ಒಂದು ಮರೆಯಲಾಗದಂತ ಒಂದು ಅಭಿಮಾನದ ಗಿಫ್ಟ್ ಅಂದ್ರೆ ಮರೆಯಲಾಗದ ಗಿಫ್ಟ್ ಎಲ್ಲ ಗಿಫ್ಟನ್ನು ಯಾಕಂದ್ರೆ ಎಲ್ಲರೂ ಪಾಪ ಪ್ರೀತಿಯಿಂದಾನೆ ಕಷ್ಟಪಟ್ಟೆ ಅವ್ರು ಬೆವರ ದುಡ್ಡಲ್ಲೇ ತಗೊಂಬಂದು ಕೊಟ್ಟಿರ್ತಾರೆ ಅದಕ್ಕೆ ಒಬ್ಬರು ಚೆನ್ನಾಗಿತ್ತು ಒಬ್ರು ಚೆನ್ನಾಗಿಲ್ಲ ಅನ್ನೋದು ತಪ್ಪಾಗುತ್ತೆ ಈಗ ಮುಂಚೆಯಿಂದ ನೀವು ಐಟಮ್ ಸಾಂಗ್ ಬ್ಯಾನ್ ಆಗಬೇಕು ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಐಟಮ್ ಸಾಂಗ್ಗಳು ಬರ್ತಾನೆ ಇದೆ ಬಟ್ ಕಮ್ಮಿ ಆಗಿದೆ ಈ ಎಷ್ಟೋ ಜನ ಐಟಮ್ ಸಾಂಗ್ ಕಮ್ಮಿ ಮಾಡಿದ್ರು ಆ ಕಮ್ಮಿ ಆಯಿತು ಕೆಲವರು ಅದನ್ನು ಇನ್ನೂ ನಡ್ಸ್ಕೊಂಡು ಹೋಗ್ತಾರೆ ಅದು ಕಮ್ಮಿ ಆಗುತ್ತೆ ಒಂದಿನ ಐಟಮ್ ಸಾಂಗೇ ಇರಲ್ಲ ಯಾವ ಸಿನಿಮಾ ರಂಗದಲ್ಲೂ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಮಾಲಿವುಡ್ ಎಲ್ಲೂ ಐಟಮ್ ಸಾಂಗ್ ಇರಲ್ಲ ಓಕೆ ನಿಮಗೆ ಅಮೆರಿಕದ ಪ್ರೆಸಿಡೆಂಟ್ ಇಂದ ಹಿಡಿದು ಆಲ್ ಓವರ್ ವರ್ಲ್ಡ್ ಎಷ್ಟು ಜನ ಸೆಲೆಬ್ರಿಟೀಸ್ ಎಲ್ಲರೂ ಗೊತ್ತು ಅಂತ ಹೇಳ್ತೀರಾ ನಿಜನ ಅದು ಗೊತ್ತಿದ್ರೆ ಗೊತ್ತಿದ್ದೆ ಅಂತ ಹೇಳೋದು ತಪ್ಪ ಅಲ್ಲ ನೀವು ನಿಜನ ಅಂತ ಕೇಳೋದ್ರೆ ನಿಮಗೆ ಗೊತ್ತಾಗಬೇಕು ಯಾಕಂದ್ರೆ ನನಗೆ ಎಲ್ಲ ಪರಿಚಯ ಇರೋರು ಆ್ಯಂಡ್ ಎಸ್ ಕೆಲ್ಸಗಳು ಮಾಡಿದ್ವಿ ಕೆಲ್ಸಗಳು ಮಾಡ್ತಾವ್ರು ಪರಿಚಯ ಆದರು ಆ್ಯಂಡ್ ಜನರು ಕೆಲಸ ಮಾಡ್ತಾ ಆ್ಯಂಡ್ ಅವರು ಕೆಲ್ಸಗಳು ಮಾಡ್ತಾವ್ರಲ್ಲ ಒಳ್ಳೆ ಕೆಲ್ಸಗಳು ಈಗ ಕರ್ನಾಟಕದಲ್ಲೇ ನಿಮಗೆ ಸೂಪರ್ ಸ್ಟಾರ್ಗಳು ಸ್ಟಾರ್ಗಳು ಪರಿಚಯ ಇದ್ದಾರೆ ಅಂದರೆ ನಂಬೋದು ನೀವು ಅಮೇರಿಕದ ಪ್ರೆಸಿಡೆಂಟೇ ಪರಿಚಯ ಇದ್ದಾರೆ ಅಂದರೆ ಹೇಗೆ ನಂಬೋದು ಅದನ್ನು ಅಲ್ಲ ನಂಬೋರು ನಂಬಲಿ ಬಿಡೋರು ಬಿಡಲಿ ಅದಕ್ಕೂ ನಾನೇನು ಮಾಡೋಕ್ಕಾಗಲ್ಲ ಹೇಗೆ ನಿಮಗೂ ಮತ್ತೆ ಅವ್ರಿಗೆ ಪರಿಚಯ ಅದೇ ನಾನು ಹೇಳೋಕ್ಕಾಗಲ್ಲ ಅದು ಒಟ್ಟಿನಾಗಿ ನಂಬೋರು ನಂಬಿ ಬಿಟ್ಟರೆ ಬಿಡಿ ಎಲ್ಲ ಪರಿಚಯ ಇದ್ದಾರೆ ಆ್ಯಂಡ್ ಅಮೇರಿಕಲ್ಲಿ ನನ್ನ ಜಾಸ್ತಿ ಅಭಿಮಾನಿಗಳಿದ್ದಾರೆ ಇವತ್ತು ಅವ್ರ ಲೇಬಲ್ಸ್ ಐತೆ ಅಲ್ಲಿ ಟಾಯ್ಸ್ ಐತೆ ಅವರು ವಿಡಿಯೋ ಬಿಟ್ಟಿದ್ದಾರೆ ವಿಡಿಯೋ ಗೇಮ್ ಬಿಟ್ಟಿದ್ದಾರೆ ನೋಡಿ ಉಚ್ಚ ವೆಂಕಟ ಆ್ಯಪ್ ಅಂತ ಓಪನ್ ಮಾಡಿ ನೋಡಿ ವಿಡಿಯೋ ಗೇಮ್ಸ್ ಬರುತ್ತೆ ಓಕೆ ವಿಡಿಯೋ ಗೇಮ್ಸ್ ಬಿಟ್ಟಿದ್ದಾರೆ ಮಕ್ಕಳಿಗೆ ಟಾಯ್ಸು ಈ ಮ್ಯಾನು ಸ್ಪೈಡರ್ ಮ್ಯಾನ್ ಹಂಗೆ ನಂದುರ್ದು ಬಿಟ್ಟಿದ್ದಾರೆ ಓಕೆ ನಿಮ್ಮ ಮೊದಲನೇ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳ್ತೀರಾ ಮೊದಲೇ ಸಿನಿಮಾ ನನಗೆ ನನ್ನ ಸಿನಿಮಾ ಮಾಡಿದ್ದು ಫಸ್ಟು ನನಗೋಸ್ಕರ ಆ ನನಗೋಸ್ಕರ ಯಾಕೆ ಅಂದರೆ ಒಳ್ಳೆತನಗಳನ್ನ ತೋರಿಸ್ಬೇಕು ಜನರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬೇರೆ ಥರ ಮಾಡಿಕೊಡ್ದು ನಾನು ನನ್ನ ಸಂತೋಷಕ್ಕೆ ಮಾಡಬೇಕು ಫಸ್ಟು ಅಂತ ನನ್ನ ಸಂತೋಷಕ್ಕೆ ಮಾಡಿದೆ ಅದು ಹೈಲೈಟು ಆಯಿತು ಅದರಲ್ಲಿ ಒಂದು ಚಪ್ಪಲಿ ಸೀನ್ ಇದೆ ಮಗ ತಂದೆಗೆ ಚಪ್ಪಲಿ ತೊಗೊಂಬಂದು ಕೊಡೋದು ಅದು ದುಡಿಯೋವಾಗೆ ತಂದು ಕೊಡ್ಬೇಕಾ ದುಡಿಯೋ ಮುಂಚೆನೆ ಓದೋವಾಗೆ ಪಾಠ
ಪಾರ್ಟ್ ಟೈಮ್ ಜಾಬ್ ಮಾಡಿ ತಗೊಂಬಂದು ಕೊಡ್ಬೋದಲ್ವಾ ತಂದೆಗೆ ಚಪ್ಪಲಿ, ಯಾಕಂದರೆ ತಂದೆ ಚಪ್ಪಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಬೆವರು ಸುರಿಸಿರೋದು ಎಲ್ಲಿ. ಹಣೆಯಿಂದ ಬೆವರು ಸುರಿಸಿರ್ತಾರೆ, ಪಾದದಿಂದ ಬೆವರು ಸುರಿಸಿರ್ತಾರೆ. ಆ ಪಾದದಿಂದ ಬೆವರು ಸುರಿಸೋದನ್ನ ಅರ್ಥ ಮಾಡ್ಕೊಬೇಕು. ಎಲ್ಲರೂ ತಂದೆಗೆ ಚಪ್ಪಲಿ ಒಂದು ಜೊತೆ ಚಪ್ಪಲಿ ತಗೊಳ್ಳಿ. ಆ್ಯಂಡ್ ತಾಯಿ ತಂದೆ ಹೆಂಗೆ ಅಂದರೆ ತಂದೆವೇ ಜೀವನ ಅನ್ನೋ ದಾರಿಯಲ್ಲಿ ಹೇಗೆ ನಡ್ಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ. ತಾಯಿ ಪ್ರೀತಿ ಅನ್ನೋ ದಾರಿಯಲ್ಲಿ ಹೇಗೆ ನಡ್ಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ. ಒಟ್ಟಾಗಿ ಇಬ್ಬರು ಎರಡು ಕಣ್ಣಿದ್ದಾಗಿ ಇಬ್ಬರು ಇರಬೇಕು. ಸರ್, ನಿಮ್ಮದು ಎರಡು ತುಂಬ ಫೇಮಸ್ ಆಗಿರೋ ಸಾಂಗ್ಗಳಿದೆ. ಒಂದು ಕಾವೇರಿ ನಿನ್ನ ಮಡಿಲಲ್ಲಿ, ಅದೊಂದು ಜನಗಳಿಗೋಸ್ಕರ ಹಾಡಿ. ನಿನ್ನ ಕಣ್ಣಿನ ನಿನ್ನ ಕಣ್ಣಿನ ಹನಿಯು ನಾನಮ್ಮ, ನಿನ್ನ ಗುರುತಿನ ನಿನ್ನ ಗುರುತಿನ ಉಸಿರು ನಾನಮ್ಮ, ಗುಳಿಗಂಟೆಯ ಗುಳಿಗಂಟೆಯ ಸದ್ದು ನಾನಮ್ಮ, ನನ್ನ ಹೃದಯದ ನನ್ನ ಹೃದಯದ ಬಡಿತವು ನೀನಮ್ಮ, ನೀನೇ ಜೀವ ನಾನೇ ಮಳೆಯು ನಾನೇ ಮಳೆಯು ನಾನೇ ಮಳೆಯು ನಾನೇ ಮಳೆಯು ಕಾವೇರಿ ನಿನ್ನ ಪ್ರೀತಿಗೆ ಮತ್ತೆ ಹುಟ್ಟುವೆನು, ನಮ್ಮಿಬ್ಬರ ನೋಡುತ್ತಲೇ ಹಗಲಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ ಮಾಡೋದಲ್ಲ ಮಾಡಿ ಅಳಬೇಡ ಪರದೇಶಿ, ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ, ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಒಂದೋಗು ಶಿವನೇ, ಬ್ಯಾಗು ಇಡೀಸಿದ ನಡಿ ಬೋಡು ನೋಡು ಬಸ್ಸು ಹತ್ತು, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೀಳುವುದು ಬಾಕಿ ಇದೆ. ಮೊದಲನೇ ಸಿನಿಮಾ ಮಾಡಿದಾಗ ಥಿಯೇಟರ್ ಜನ ಬಂದಿಲ್ಲ ಅಂತ ಒಂದು ಲೈವ್ ವಿಡಿಯೋ ಎಲ್ಲ ಮಾಡಿ ತುಂಬಾ ನಿಮ್ಮ ನೋವನ್ನ ಹಂಚ್ಕೊಂಡಿದ್ರಿ. ಅದಾದ್ಮೇಲೆ ಜನ ಬದಲಾದ್ರು, ನನ್ನ ಪಿಕ್ಚರ್ ಇಟ್ ಮಾಡಿದ್ರು ಬಿಟ್ಟರು ಸೆಕೆಂಡ್ರಿ, ಬಟ್ ಚೆನ್ನಾಗಿ ಅರ್ಥ ಆಯಿತು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಯಾವ್ದು ಸರಿ ಯಾವ್ದು ತಪ್ಪು. ಯಾಕಂದ್ರೆ ಒಂದು ಎಣ್ಣೆ ಕುತ್ಕೊಂಡು ಐಟಮ್ ಸಾಂಗ್ ಇರೋ ಪಿಕ್ಚರ್ಗೆ ಹೋಗಿದ್ರೆ ಅವ್ರಿಗೆ ಹೆಂಗಾಗುತ್ತೆ, ಒಂದು ಎಣ್ಣೆ ಅದನ್ನು ನೋಡಿದಾಗ ಐಟಮ್ ಸಾಂಗ್ದು ಅವರಿಗೆ ಯಾವ ಥರ ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ. ಅದೇ ಥರ ಪ್ರತಿಯೊಬ್ಬರು ಮನೆಯಲ್ಲಿ, ಪ್ರೊಡ್ಯೂಸರ್ ಮನೆ, ಡೈರೆಕ್ಟರು, ಹೀರೋ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ತಾನೆ. ಆ ಹೆಣ್ಮಕ್ಳನ್ನ ನಾವು ಹೆಂಗೆ ನೋಡ್ಕೊತೀರಿ, ಮನೆಗಿರೋ ಹೆಣ್ಮಕ್ಳು ಒಂಥರ ನೋಡೋದು, ಹೊರಗಿನೂ ಇರೋ ಹೆಣ್ಮಕ್ಳನ್ನ ಬೇರೆ ಥರ ನೋಡೋದು ತಪ್ಪಲ್ವಾ. ಅವ್ರು ಅರ್ಥ ಮಾಡ್ಕೊಬೇಕು, ಹೌದು ನಮ್ಮ ಮನೇಲಿ ಒಂದು ಹೆಣ್ಣಿದೆ, ನಮ್ಮ ಹೆಣ್ಣನ್ನ ಹಿಂಗೆ ತೋರಿಸ್ಕೊಡ್ದು, ಗೌರವ ದೃಷ್ಟಿಯಿಂದ ತೋರಿಸೋಣ, ಪ್ರೀತಿ ದೃಷ್ಟಿಯಿಂದ ತೋರಿಸೋಣ, ವಲ್ಗಾರಿಟಿಯಿಂದ ತೋರಿಸೋದು ಬೇಡ ಅಂತ ಜನ ಕೇಳಿದ್ರು. ಒಳ್ಳೆ ಸಿನಿಮಾ ಕೇಳಿದ್ರು, ಅದನ್ನ ಒಂದ್ಸರಿ ಐಟಮ್ ಸಾಂಗ್ ಬಿಟ್ಟು ಅದು ಹಿಟ್ಟಾಗ್ಬಿಡ್ತು. ಸಾಂಗ್ ಇಂದ ಹಿಟ್ಟಾಗಿದ್ದರೆ ಎಲ್ಲರೂ ಬರೀ ಸಾಂಗ್ಗಳು ಮಾಡ್ಕೊಂಡೇ ಹೋಗ್ತಿದ್ರು, ಪಿಕ್ಚರ್ ಯಾರು ಮಾಡ್ತಿದ್ರು, ಕೆಲಸ ಅವ್ರ ಕೆಲಸ ಇಲ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಹೆಣ್ಣಿನ ಬಗ್ಗೆ ಗೌರವ ಬಿಡೋಕ್ಕಾಗುತ್ತಾ? ಒಂದು ಹೆಣ್ಣನ್ನ ನೀವು ಕೆಟ್ಟ ದೃಷ್ಟಿಯಿಂದ ನೋಡೋವಂಥದ್ದು ಏನಿದೆ, ತೋರಿಸೋವಂಥದ್ದು ಏನಿದೆ, ಅದು ನೋಡೋಕ್ಕೋಸ್ಕರ ನೀವು ದುಡ್ಡು ಕೊಟ್ಟು ಹೋಗ್ತೀರಾ? ಯಾಕೆ ನಿಮಗೂ ಹೆಂಗ್ತಿರ್ತಾರೆ ಹೆಂಗ್ತೀನಿ ನೋಡ್ಕೊಳ್ಳಿ ಆ ಥರ ದೃಷ್ಟಿಯಲ್ಲಿ, ಬಟ್ ಬೇರೆ ಹುಡುಗಿನ ಯಾಕೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀರಾ? ಇವಾಗೆಲ್ಲ ಕಮ್ಮಿ ಆಗಿದೆ, ಫುಲ್ ಹೋಗಿದೆ ಅಂತೇಳ, ನಾನು ಒಬ್ಬನೇ ನಿಂತ್ಕೊಂಡು ಹೋರಾಟ ಮಾಡಿದೆ, ಆಮೇಲೆ ಎಲ್ಲರೂ ಸೇರಿಕೊಂಡ್ರು, ಇವಾಗ ಕಮ್ಮಿ ಆಗಿದೆ, ಹೋಗ್ತಾ ಹೋಗ್ತಾ ಐಟಮ್ ಸಾಂಗೆ ಇರಲ್ಲ. ಅಂದ್ರೆ ನಿಮ್ಮ ಸೇನೆಯಿಂದ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ನನ್ನ ಸೇನೆಯಿಂದ ಅಂತಲ್ಲ, ನನ್ನಿಂದನೇ ಕಮ್ಮಿ ಆಗಿದೆ. ಜನರಿಗೆ ಪ್ರೀತಿಯಿಂದ ಮಾತಾಡಿ ಹೇಳಿದಾಗ ಅರ್ಥ ಮಾಡಿಕೊಂಡ್ರು, ಓ ಕರೆಕ್ಟು ನಾವು ಮಾಡ್ತಿದ್ವಿ ತಪ್ಪು ಅಂತ ಕೆಲವರು ತಪ್ಪೇ ಮಾಡಿಲ್ಲ. ಅವರು ಇನ್ನೂ ಒಳ್ಳೆ ಪಿಕ್ಚರ್ಗಳು ಐಟಮ್ ಸಾಂಗ್ ಇಲ್ದಿರೋ ಪಿಕ್ಚರ್ನ ಗೆಲ್ಲಿಸಿದ್ರು, ಅವಾಗ ಗೆದ್ದಾಗ ಗೊತ್ತಾಯ್ತು ಜನರಿಗೆ, ಓ ಐಟಮ್ ಸಾಂಗ್ ಇಲ್ಲಾಂದ್ರೂ ಪಿಕ್ಚರ್ ಗೆಲ್ಲುತ್ತೆ, ಅಂಥ ಪಿಕ್ಚರ್ ನಾವು ಮಾಡ್ಬೋದು ಅಂತ ಮಾಡ್ತಾವ್ರೆ. ನಿಮ್ಮ ಮೊದಲನೇ ಸಿನಿಮಾದ ಬಜೆಟ್ ಏನು, ಏನು ಕಲೆಕ್ಷನ್ ಸಿನಿಮಾದು? ಕಲೆಕ್ಷನ್ ತುಂಬ ಇದಾಗ್ಬಿಡ್ತು. ಆ್ಯಂಡ್ ಅದು ಪ್ರಾಪರ್ಟಿ ಮಾಡಿದ್ದು. ಆ್ಯಂಡ್ ಅದು ನನಗೆ ಹೆಸರು ಕೊಡ್ತು. ಒಂದೇನು ಹೆಸರು ಕೊಡ್ತು ಅಂದರೆ ಜನರಿಗೆ
ಐಟಮ್ ಸಾಂಗ್ ಇಷ್ಟಪಡದೇ ಇರೋಂಗೆ ಮಾಡ್ತು. ಎಷ್ಟೋ ಜನ ಐಟಮ್ ಸಾಂಗ್ ಪಿಕ್ಚರ್ ಮಾಡೋದನ್ನ ನಿಲ್ಲಿಸಿದ್ರು, ಹೀರೋಗಳು ನಿಲ್ಲಿಸಿದ್ರು, ಡೈರೆಕ್ಟ್ರು ನಿಲ್ಲಿಸು, ಪ್ರೊಡ್ಯೂಸರ್ ನಿಲ್ಲಿಸು, ಅದೊಂದು ಸಾಧನೆ. ಆಮೇಲೆ ತಂದೆ ತಾಯಿ ಬೆಲೆ ಗೊತ್ತಾಯ್ತು ಆ ಪಿಕ್ಚರಿಂದ ಜನರಿಗೆ. ತಂದೆಗೆ ನಾವು ಚಪ್ಪಲಿ ಕೊಡಿಸ್ಬೇಕು, ತಂದೆ ಪಾದದಿಂದ ಬೆವರ್ತಾರೆ, ಹಣೆಯಿಂದ ಅಲ್ಲ, ಫಸ್ಟು ಪಾದದಿಂದ, ಆ ಪಾದಕ್ಕೆ ನಾವು ರಕ್ಷಣೆ ಮಾಡಬೇಕು, ಅದಕ್ಕೆ ಒಂದು ಚಪ್ಪಲಿ ಕೊಡಿಸ್ಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಓದೋವಾಗೆ ಓದಿ ಮುಗಿಸ್ಮೇಲೆ ತಂದೆ ತಾಯಿಗೆ ಏನಾದರೂ ಕೊಡೋದು ಅಂತ. ಯಾಕೆ ಪಾರ್ಟ್ ಟೈಮ್ ಜಾಬ್ಗಳಿರುತ್ತೆ, ಆ ಪಾರ್ಟ್ ಟೈಮ್ ಜಾಬ್ ಮಾಡಿ ಓದೋವಾಗೆ ತಂದೆ ತಾಯಿಗೆ ಏನಾದರೂ ಕೊಟ್ಟರೆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರಲ್ವ. ನಾನು ಹೆಣ್ಮಗುಗೆ ನಾನು ಯಾವತ್ತೂ ಅವ್ರ ಚಪ್ಪಲಿ ಥರ, ನಾನು ಪ್ರತಿಯೊಬ್ಬ ಮನೆಯಲ್ಲಿರೋ ಹೆಣ್ಮಗಳಿಗೆ ಅವ್ರ ಚಪ್ಪಲಿ ಥರ ನಾನು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಆಸೆ ಪಡ್ತೀನಿ, ರಕ್ಷಣೆ ಮಾಡಬೇಕು ಅಂತಲೇ ಆಸೆ ಪಡ್ತೀನಿ. ಎಲ್ಲ ರೀತಿಯಲ್ಲಿ ಅವ್ರಿಗೆ ಒಂದು ಅಣ್ಣನಾಗೋ ತಮ್ಮನಾಗೋ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಆಸೆ ಪಡ್ತೀನಿ. ಲಾಸ್ಟ್ ಟೈಮ್ ನಿಮ್ಮ ಕನ್ನಡ ಸಿನಿಮಾ ನೋಡೋಕೆ ಬಂದಾಗ ಜನ ಬಂದಿರಲಿಲ್ಲ, ಅವಾಗ ಹೇಳಿದೆ ನಾನು ನೆಕ್ಸ್ಟ್ ಇನ್ ಕನ್ನಡ ಸಿನಿಮಾಗಳೇ ಮಾಡಲ್ಲ ಅಂತ. ಮತ್ತೆ ಮಾಡ್ತಾ ಮಾಡಿದ್ರೆ ಅದಾದ್ಮೇಲೆ ಇಲ್ಲ ಕನ್ನಡ ಹಂಗೆ ಹೇಳಕತ್ತ ನಮ್ಮ ತಾಯಿ ಹತ್ರ ಕೋಪ ಮಾಡ್ಕೊಂಡು ಮಾತು ಬಿಟ್ಬಿಡ್ತೀರಿ, ಮತ್ತೆ ನಮ್ಮ ತಾಯಿ ಹತ್ರ ಒಂದಾಗಲ್ವಾ ಆಗ್ತೀವಿ. ಸ್ವಲ್ಪ ಮುಂಚ್ಕೊಂತೀರಿ, ಮುಂಚ್ಕೊಂಡಾದ್ಮೇಲೆ ಮತ್ತೆ ಒಂದಾಗಲ್ವಾ. ಕೋಪದಲ್ಲಿ ಆಡಿದ ಮಾತು ಮತ್ತೆ ವಾಪಸ್ ತಗೊಂಡು ಕನ್ನಡ ಸಿನಿಮಾಗಳು ಮಾಡಿದ್ರಿ ಹಾಗಂದ್ರೆ. ಓಕೆ, ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ, ಬಿಗ್ ಬಾಸ್ ಅದೇ ಈಗ ನಡೀತಾ ಇದೆ, ಬಟ್ ನಾನು ಇರೋವಾಗ ಒಳ್ಳೊಳ್ಳೆ ಇದಿತ್ತು ಟಾಸ್ಕ್ಗಳು, ರೈತರ ಸಮಸ್ಯೆ, ಉತ್ತರ ಕರ್ನಾಟಕದವ್ರ ಸಮಸ್ಯೆ, ಪ್ರತಿಯೊಂದು ಮೀನಿಂಗ್ ಇರೋ ಒಂದು ವಿಷಯಗಳಿತ್ತು. ಇವಾಗ ನಾನು ನೋಡ್ತಾ ಇಲ್ಲ ಬಿಗ್ ಬಾಸ್, ಸುಳ್ಳು ಯಾಕೆ ಹೇಳಬೇಕು, ನೋಡಿದ್ರೆ ನಾನು ಏನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗಲ್ಲ, ನಾನು ನೋಡ್ತಿಲ್ಲ ಅಷ್ಟೇ. ಶೋ ಗುಡ್, ಒಳ್ಳೇದಾಗಲಿ, ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದು ಆಗಿದೆ, ಒಳ್ಳೆ ರೀತಿಯಲ್ಲೂ ಹೋಗಿದ್ದಾರೆ, ಒಳ್ಳೆ ರೀತಿಯಲ್ಲೂ ಹೋಗ್ಬೋದು, ಒಳ್ಳೆ ಹೆಸರು ಸಂಪಾದಿಸ್ಬೋದು, ಪ್ರೀತಿನೂ ಸಂಪಾದಿಸ್ಬೋದು, ಕಣ್ಣೀರು ಸಂಪಾದಿಸ್ಬೋದು ಜನರದು. ಬಿಗ್ ಬಾಸ್ ಮನೇಲಿ ಇದ್ದಾಗ ನಿಮ್ದು ಕೂಡ ಒಂದು ಗಲಾಟೆ ಆಯ್ತು, ಅದೇನು ಉದ್ದೇಶಪೂರ್ವಕವಾಗಿತ್ತಾ? ಉದ್ದೇಶ ಅಲ್ಲ, ಅದೇನಾಯ್ತು ಅದೇ ಒಂದೊಂದು ಸರಿ ಕೋಪದಲ್ಲಿ ಆಗುತ್ತೆ. ಬಟ್ ಅವನು ನನಗೆ ತಮ್ಮ ಥರ, ಅದು ಯಾರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಆ್ಯಂಡ್ ನಾ ಹೇಳಿಲ್ಲ ಇವಾಗ ಹೆಂಗಿದೆ ಅಂದರೆ, ಜನ ಹೆಂಗಿದ್ದಾರೆ ಅಂದರೆ, ನಾನು ನೋಡಿದ್ರೆ ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಖುಷಿ ಪಡ್ತಾರೆ. ನಾನು ಈ ಗಲಾಟೆಗಳು ಏನಕ್ಕೆ ಹೋಗಲ್ಲ, ಯಾವ ಕಾಂಟ್ರವರ್ಸಿಗೆ ಹೋಗಲ್ಲ, ಸೈಲೆಂಟಾಗಿರ್ತೀನಿ. ಆ್ಯಂಡ್ ಜನ ಇವಾಗ ನನ್ನನ್ನು ಅಷ್ಟು ಪ್ರೀತಿಸ್ತವ್ರೆ, ಆ್ಯಂಡ್ ಜನರಿಗೋಸ್ಕರ ನಾನು ಇರೋದು. ಗಾಂಧಿನಗರದಲ್ಲಿ ನಿಮ್ಮನ್ನು ತುಳಿತಾ ಇದ್ದಾರೆ ಅಂತ ಹೇಳ್ತಾ ಇರ್ತೀರಾ? ಇಲ್ಲ, ತುಳಿತಾ ಇದ್ದಾರೆ, ಯಾರು ಯಾರನ್ನು ತುಳಿಯೋಕ್ಕಾಗಲ್ಲ. ತುಳಿದ್ರು ಅದು ನೋಡಿ, ಇವಾಗ ಹುಚ್ಚಾ ವೆಂಕಟ್ ಸ್ಟಾರ್ಟಿಂಗ್ ಫ್ಲಾಪ್ ಆಯಿತು, ಮತ್ತು ಬಿಗ್ ಬಾಸಿಂದ ಬಂದಾಗ ಸೂಪರ್ ಹಿಟ್ ಆಯಿತು, ಒನ್ ವೀಕ್ ಹೌಸ್ಫುಲ್ ಆಯಿತು, ಸಂತೋಷ್ ಥಿಯೇಟರ್ ಒಂದು ವರ್ಷ ಆದಮೇಲೆ ರಿಲೀಸ್ ಆಗಿದ್ದು, ಒನ್ ವೀಕ್ ಹೌಸ್ಫುಲ್ ಆಯಿತು, ಆ ಥರ ಹೆಸರೂ ಬಂತು, ಪಿಕ್ಚರ್ ಸಕ್ಸಸ್ ಅಂತ ಹೆಸರು ಬಂತು. ಯಾರು ಯಾರನ್ನು ತುಳಿತಾ ಇಲ್ಲ. ನಾನು ಜಾಸ್ತಿ ಮೀಡಿಯಾ ಪ್ರೆಸ್ ಅವ್ರ ಜೊತೆ ಇರ್ತೀನಿ, ನನಗೆ ಅವ್ರು ಅಡ್ಜಸ್ಟ್ ಆದರು, ನನ್ನ ನೋವನ್ನ ಅವ್ರು ಅರ್ಥ ಮಾಡಿಕೊಂಡ್ರು, ನನ್ನ ನೋವುಗಳನ್ನ ಅವ್ರು ತೋರ್ಸೋಕ್ಕೆ ಇಷ್ಟಪಟ್ಟರು, ನನ್ನ ನೋವನ್ನ ಅವರು ಫೀಲ್ ಮಾಡಿಕೊಂಡ್ರು, ಅದಕ್ಕೆ ಅವ್ರ ಜೊತೆ ಜಾಸ್ತಿ ಇದ್ದರು.